ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 51. ಆ ಕಾಲವು ಕಳೆದ ಮೇಲೆ ನೆಪ್ಕುದ್ ನೇಚರ್ನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವವನಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದನು. ಆತನ ಆಳ್ವಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂನಿವಾಸಿಗಳೆಲ್ಲರೂ ಏನೂ ಅಲ್ಲದಂತಿದ್ದಾರೆ. ಪರಲೋಕದ ಸೈನ್ಯದವರೆಲ್ಲರೂ ಭೂಲೋಕದಲ್ಲಿರುವವರಲ್ಲಿಯೂ ತನ್ನ ಇಚ್ಛಾನುಸಾರವಾಗಿ ನಡೆಯುತ್ತಾನೆ. ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರೂ ಕೇಳಲಾರರು. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಒಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಆಗ ನೆಪ್ಕುದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ. ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ದಾನಿಯೇಲ 4:34-37. ನೆಪ್ಕುದ್ನೆಚ್ಚರನ ಅವನತಿಯ 7 ಸಾಂಕೇತಿಕ ಸಮಯ ಅಥವಾ ವರ್ಷಗಳಲ್ಲಿದ್ದ ಆತನ ದಿನದ ನಂತರ 1 ವರ್ಷಕ್ಕೆ 1 ದಿನ, ಒಟ್ಟು 2520 ದಿನಗಳು. ಮೃಗೀಯ ಸರ್ಕಾರಗಳ ಅಧೀನದಲ್ಲಿನ ಒಂದು ಸಾಂಕೇತಿಕ ಮಾನವ ಅವನತಿಯಾಗಿದೆ. ಇದು ಸರಿಯಾದ ಇಸ್ರೇಲರ ಮೇಲೆ ಹೇಳಿದ 7ರಷ್ಟಕ್ಕೆ ಹೊಂದಿಕೆಯಾಗುತ್ತದೆ. ಇದು ನಾವೀಗ ನೋಡಿದಂತೆ ಕ್ರಿಸ್ತಶಕ 1914 ಮುಕ್ತಾಯಗೊಂಡಿದೆ. ಇದರಡೆಯಲ್ಲಿಯೇ ನೆಪ್ಕುದ್ನೆಚ್ಚರನು ಇಸ್ರೇಲರನ್ನು ಬಾಬೆಲಿಗೆ ಸೆರೆ ಒಯ್ದನು. ದೇವರ ರಾಜ್ಯದ ಕಿರೀಟವು ತೆಗೆಯಲ್ಪಟ್ಟಿತು ಮತ್ತು 7ರಷ್ಟು ಕಾಲವು ಪ್ರಾರಂಭವಾಯಿತು. ಇದರೊಂದಿಗೆ ಸಾಮರಸ್ಯಗೊಂಡು ದೇವರು ಅನ್ಯ ಜನರ ಸರ್ಕಾರಗಳನ್ನು ಪ್ರತಿನಿಧಿಸುತ್ತಾನೆ. ದಾನಿಯೇಲನು ಅವುಗಳು ಕ್ರೂರ ಮೃಗಗಳೆಂಬುದಾಗಿ ವರ್ಣಿಸುತ್ತಾನೆ. ಅದೇ ಸಮಯದಲ್ಲಿ ಅದರ ಅಂತ್ಯದಲ್ಲಿ ದೇವರ ಆಳ್ವಿಕೆಯು ಮನುಷ್ಯಕುಮಾರನಂತಿರುವ ಆತನಿಗೆ ನೀಡಲ್ಪಟ್ಟಿತು. ಅನ್ಯ ಜನರ ಕಾಲದಲ್ಲೆಲ್ಲ ಅವನತಿಯ ಪೂರ್ವಛಾಯೆಯನ್ನು ತಿಳಿಸುವ ಕೆಲಸವಿರದಿದ್ದರೆ ಒಬ್ಬ ಅನ್ಯ ಜನಾಂಗದವನ ಚರಿತ್ರೆಯ ತುಣುಕನ್ನು ದಾಖಲಿಸುವ ಉದ್ದೇಶವಿರುತ್ತಿರಲಿಲ್ಲ. ಆತನ 7 ವರ್ಷಗಳ ಅವನತಿಯಲ್ಲಿ ಮಾನವ ತೇಜೋಭಂಗವನ್ನು ಯುಕ್ತವಾಗಿ ವಿವರಿಸಲಾಗಿದೆ ಎಂಬುದು ಸತ್ಯ. ಮಾನವ ಜಾತಿಯು ಕೆಲವೊಂದು ಮಹಾಪಾಠಗಳನ್ನು ಕಲಿತುಕೊಂಡ ಮೇಲೆ ದೇವರು ಈ ಲೋಕದ ಪ್ರಭುತ್ವದ ಪುನರ್ವಶವನ್ನು ವಾಗ್ದಾನ ಮಾಡಿದ್ದಾನೆಂಬುದು ಸತ್ಯ. ಮತ್ತು 7 ಸಾಂಕೇತಿಕ ಅನ್ಯ ಜನಗಳ ಕಾಲವು 2520 ವರ್ಷಗಳು ಮುಗಿಯುವ ಕಾಲದಲ್ಲಿ ಆ ನಿರ್ದಿಷ್ಟ ಕಾಲದಲ್ಲಿನ ಮಾನವ ಕುಲವು ತನ್ನ ಸ್ವಂತ ಅವನತಿಯನ್ನು ಮತ್ತು ಪ್ರಸ್ತುತ ಈ ಲೋಕವನ್ನು ಉತ್ತಮ ಸ್ಥಿತಿಯಲ್ಲಿ ಆಳುವ ತನ್ನ ಸಮರ್ಥತೆಯನ್ನು ಕಲಿತುಕೊಂಡು ದೇವರ ರಾಜ್ಯಕ್ಕಾಗಿ ಮತ್ತು ಪ್ರಭುತ್ವಕ್ಕಾಗಿ ಸಿದ್ಧವಾಗುವ ಎಂಬುದು ಮೂರನೆಯ ಸತ್ಯ. ಈ ದೃಷ್ಟಾಂತಗಳ ಯುಕ್ತತೆಯು ನೆಪ್ಕುದ್ನೆಚ್ಚರನ 7 ವರ್ಷಗಳ ಅಪರಾಧ ನಿರ್ಣಯವನ್ನು ಬಲವಂತಗೊಳಿಸುತ್ತದೆ. ಅದೇ ಸಮಯದಲ್ಲಿ ಆತನ ಮೇಲೆ ವೈಯಕ್ತಿಕವಾಗಿ ಅಕ್ಷರಶಃ ಅದು ನೆರವೇರುತ್ತದೆ ಎಂಬುದು ಆತನು ಪ್ರತಿನಿಧಿಸಿದ ಅನ್ಯ ಜನಗಳ ಪ್ರಭುತ್ವದ 7 ಸಾಂಕೇತಿಕ ವರ್ಷಗಳೆಂಬುದು ಇನ್ನೂ ಹೆಚ್ಚಿನ ಮತ್ತು ವಿಶಾಲವಾದ ರೀತಿಯಲ್ಲಿ ಮಹತ್ವವಾಗಿದೆ. ನೆಪ್ಕುದ್ನೆಚ್ಚರನ ಕರಾರುವಕ್ಕವಾದ ಅವನತಿಯ ದಿನಾಂಕವು ಹೇಳಲ್ಪಟ್ಟಿಲ್ಲ ಮತ್ತು ಪ್ರಾಮುಖ್ಯತೆಯನ್ನು ಪಡೆದಿಲ್ಲ, ಯಾಕೆಂದರೆ ಈ ಅವನತಿಯ ಕಾಲವು ಅನ್ಯ ಜನಗಳ ಅವನತಿಯ ಸಮಗ್ರ ಕಾಲವನ್ನು ಸೂಚಿಸುತ್ತದೆ. ಇದು ದೇವರ ಸಾಂಕೇತಿಕ ರಾಜ್ಯದ ಕಿರೀಟವನ್ನು ಅರಸನಾದ ಚಿತ್ಕಿಯನಿಂದ ತೆಗೆದಾಗ ಪ್ರಾರಂಭವಾಯಿತು. ಅದು ಪ್ರಾರಂಭದಿಂದ ಮೃಗೀಯವಾಗಿತ್ತು ಮತ್ತು ಅದರ ಕಾಲವು ಎಣಿಕೆಯಾಗಿತ್ತು. ಅದರ ಮೆರೆಯನ್ನು ಯಹೋವನು ಗೊತ್ತುಪಡಿಸಿದ್ದರು ಮತ್ತು ಅದನ್ನು ದಾಟಿ ಮುಂದೆ ಹೋಗುವಂತಿಲ್ಲ. ಈ 7ರಷ್ಟರ ನಂತರದ ಪ್ರತೀಕ್ಷೆಯು ಎಷ್ಟೋ ಚೈತನ್ಯದಾಯಕವಾಗಿ ಕಂಡುಬರುತ್ತದೆ ಅಲ್ಲವೇ? ಇಸ್ರೇಲರಾಗಿರಲಿ, ಜನರಿಂದ ಪ್ರತಿನಿಧಿಸಲ್ಪಟ್ಟ ಪ್ರಪಂಚದ ಮಾನವ ಜಾತಿಯಾಗಲಿ ಇನ್ನು ಮುಂದೆ ಕೆಳಗೆ ತುಳಿಯಲ್ಪಡುವುದಿಲ್ಲ. ಮೃಗಪ್ರಾಯರಾದ ಅನ್ಯ ಜನಗಳ ಪ್ರಭುತ್ವದಡಿಯಲ್ಲಿ ಹಿಂಸೆಗೊಳಗಾಗುವುದಿಲ್ಲ ಮತ್ತು ದುರಾಡಳಿತಕ್ಕೆ ಒಳಗಾಗುವುದಿಲ್ಲ. ದೇವರ ಮತ್ತು ಆತನ ಕ್ರಿಸ್ತನ ರಾಜ್ಯವು ನಂತರ ಭೂಲೋಕದಲ್ಲಿ ಸ್ಥಾಪಿಸಲ್ಪಡುವುದು. ಇಸ್ರೇಲರು ಲೋಕದವರೆಲ್ಲರೂ ಆತನ ನ್ಯಾಯಸಮ್ಮತವಾದ ಮತ್ತು ನೀತಿವಂತಿಕೆ ಅಧಿಕಾರಕ್ಕಾಗಿ
ಆಶೀರ್ವದಿಸಲ್ಪಡುವರು. ನಂತರ ಮೊದಲಲ್ಲಿ ಏದೆನ್ ತೋಟದಲ್ಲಿ ನೆಟ್ಟ ವಾಗ್ದಾನದ ಮತ್ತು ನಿರೀಕ್ಷೆಯ ಬೇರು. ಆದಿಕಾಂಡ 3:15 ವಚನ. ಪ್ರವಾಹವನ್ನು ಹಾದು ಆಶ್ರಯ ಪಡೆದು ಸಾಂಕೇತಿಕ ಜನರಾದ ಇಸ್ರಾಯೇಲರೊಡನೆ ಕಸಿ ಮಾಡಿಕೊಂಡು. ಆದಿಕಾಂಡ 12:1-3 ವಚನ. ಪುನಃ ಚಿಗುರೊಡೆದು ಅರಳುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.